ಓಂ ಶಾಂತಿ. ಮುರುಳಿ ದಿನಾಂಕ 23/12/2021. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಇದು ಸುಂದರವಾದ ಕಲ್ಯಾಣಕಾರಿ ಸಂಗಮಯುಗ ಆಗಿದೆ. ಈ ಸಂಗಮಯುಗದಲ್ಲಿ ಸ್ವಯಂ ಪರಮಾತ್ಮ ತಂದೆ ಬಂದು ಪತಿತ ಭಾರತವನ್ನು ಪಾವನ ಮಾಡುತ್ತಾರೆ. ಪ್ರಶ್ನೆ, ಸಂಗಮಯುಗದಲ್ಲಿ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ, ಪರಮಾತ್ಮ ತಂದೆ ಬಂದ ತಕ್ಷಣ ಯಾವ ಒಂದು ಸೂಚನೆ ಎಲ್ಲರಿಗೂ ಸಿಗುತ್ತದೆ? ಉತ್ತರ, ಈ ಹಳೆಯ ಜಗತ್ತಿನ ಅಂತ್ಯ ಆಗುವಂತಹ ಸೂಚನೆ ಎಲ್ಲರಿಗೂ ಸಿಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಬರುವುದೇ ಪತಿತ ಸೃಷ್ಟಿಯ ಅಂತ್ಯವನ್ನು ಮಾಡಿಸಲು, ಆದ್ದರಿಂದ ವಿನಾಶದ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ಈಗ ನಿಮಗೆ ಹೊಸ ಜಗತ್ತಿನ ವೃಕ್ಷ ಸಮ್ಮುಖದಲ್ಲಿ ಕಾಣಿಸುತ್ತಾ ಇದೆ. ಇಂದಿನ ಗೀತೆಯಾಗಿದೆ, ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದಿದ್ದೇವೆ. ಪರಮಾತ್ಮ ತಂದೆಯನ್ನು ಪಡೆದುಕೊಂಡು ಜಗತ್ತನ್ನೇ ಪಡೆದುಕೊಂಡಿದ್ದೇವೆ. ಓಂ ಶಾಂತಿ. ವಾಸ್ತವದಲ್ಲಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ಗುಡ್ ಮಾರ್ನಿಂಗ್ ಎಂದು ಹೇಳಬೇಕು. ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಬರುವುದೇ ರಾತ್ರಿಯನ್ನು ಹಗಲನ್ನಾಗಿ ಮಾಡಲು. ಇದರ ಲೆಕ್ಕವನ್ನೂ ಕೂಡ ಮಾಡಲಾಗುತ್ತದೆ. ಕೊನೆಗೂ ಪರಮಾತ್ಮ ತಂದೆ ಯಾವ ಸಮಯದಲ್ಲಿ ಬರುತ್ತಾರೆ? ಪರಮಾತ್ಮ ತಂದೆ ಬರುವ ಸಮಯದ ತಿಥಿ ತಾರೀಖಂತೂ ಇಲ್ಲ, ಆದರೆ ಯಾವ ಸಮಯದಲ್ಲಿ ಬರುತ್ತಾರೆ? ಅವಶ್ಯವಾಗಿ 12:01 ಆಗಿರಬೇಕು. ಆಗ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿರಬೇಕು. ಇದು ಬೇಹದ್ದಿನ ರಾತ್ರಿ ಮತ್ತು ಬೇಹದ್ದಿನ ಹಗಲಾಗಿದೆ. ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವ ತಿಥಿ ತಾರೀಖಂತೂ ಇಲ್ಲ, ಆದರೆ ಪರಮಾತ್ಮ ತಂದೆ ಯಾವುದೋ ಒಂದು ಸಮಯದಲ್ಲಿ ಬರುತ್ತಾರೆ ತಾನೆ? ಅವಶ್ಯವಾಗಿ 12:01 ಆಗಿರಬೇಕು. ಆಗ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿರಬೇಕು, ಆದರೆ ಇದು ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯಾಗಿದೆ. ಈ ಬೇಹದ್ದಿನ ಹಗಲು ಬೇಹದ್ದಿನ ರಾತ್ರಿಯ ತಿಥಿ ತಾರೀಖನ್ನು ಯಾರೂ ಹೇಳಲು ಸಾಧ್ಯ ಇಲ್ಲ. ಅಂದರೆ ಪರಮಾತ್ಮ ತಂದೆ ಯಾವಾಗ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವ ತಿಥಿ ತಾರೀಖನ್ನು ಯಾರೂ ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದಾರೆ, ನಾನು ಬಂದು ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತೇನೆ, ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ, ಅಥವಾ ಪತಿತ ಜಗತ್ತನ್ನು ಪಾವನ ಮಾಡುತ್ತೇನೆ. ತಿಳಿದುಕೊಳ್ಳಲಾಗುತ್ತದೆ, ಪರಮಾತ್ಮ ತಂದೆ ಬರುವ ಸಮಯಕ್ಕೆ ರಾತ್ರಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಶಿವರಾತ್ರಿ ಎಂದು ಹೇಳುತ್ತೇವೆ. ಪರಮಾತ್ಮ ತಂದೆ ಬರುವುದೇ ರಾತ್ರಿಯನ್ನು ಹಗಲನ್ನಾಗಿ ಮಾಡಲು. ಪರಮಾತ್ಮ ತಂದೆಯ ಬಗ್ಗೆ ಯಾವ ಜನ್ಮ ಪತ್ರಿಕೆಯೂ ಇಲ್ಲ, ಕೃಷ್ಣ ಜಯಂತಿಯ ತಿಥಿ ತಾರೀಖು ಕೂಡ ಎಲ್ಲೂ ಇಲ್ಲ. ಏಕೆಂದರೆ ಕೃಷ್ಣನನ್ನು ಬಹಳ ದೂರ ಕರೆದುಕೊಂಡು ಹೋಗಿದ್ದಾರೆ. ಕೃಷ್ಣನ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಯಾವಾಗ ಜನ್ಮವನ್ನು ಪಡೆದುಕೊಂಡರು ಅನ್ನುವ ಸಂವತ್ಸರ ತಿಥಿ ತಾರೀಖು ಎಲ್ಲೂ ಕೂಡ ಇಲ್ಲ. ಕೇವಲ ರಾತ್ರಿಯ ಸಮಯದಲ್ಲಿ ಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ವಾಸ್ತವದಲ್ಲಿ ಶಿವತಂದೆ ಕೂಡ ರಾತ್ರಿಯ ಸಮಯದಲ್ಲೇ ಬರುತ್ತಾರೆ. ವಾಸ್ತವದಲ್ಲಿ ರಾತ್ರಿಯ ಸಮಯದಲ್ಲಿ ಬರುವಂತವರು ಶಿವತಂದೆ ಆಗಿದ್ದಾರೆ. ಮಕ್ಕಳಾದ ನೀವು ಹೇಳುತ್ತೀರಾ ಶಿವತಂದೆಯ ರಾತ್ರಿ ಎಂದು. ಭಾರತದಲ್ಲಿ ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡುತ್ತಾರೆ, ಶಿವ ಜಯಂತಿ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಶಿವ ಜಯಂತಿ ಎಂದು ಹೇಳಬಾರದು, ಏಕೆಂದರೆ ಶಿವತಂದೆ ಎಂದೂ ಸಾಯುವುದಿಲ್ಲ. ಜಯಂತಿಯನ್ನು ಆಚರಣೆ ಮಾಡಿದ ನಂತರ ಅವರ ಮೃತ್ಯುವಿನ ದಿನದ ಬಗ್ಗೆ ಕೂಡ ಹೇಳಬೇಕಾಗುತ್ತದೆ. ಮನುಷ್ಯರು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಪುನಃ ಸಾಯುತ್ತಾರೆ. ಪರಮಾತ್ಮ ತಂದೆ ಎಂದೂ ಸಾಯುವುದಿಲ್ಲ. ಆದ್ದರಿಂದ ಶಿವ ಜಯಂತಿ ಎಂದು ಹೇಳುವುದು ತಪ್ಪಾಗಿದೆ, ಶಿವರಾತ್ರಿ ಎಂದು ಹೇಳುವುದು ಸರಿಯಾದ ಶಬ್ದ ಆಗಿದೆ. ಈ ಮಾತನ್ನು ಶಿವತಂದೆ ತಿಳಿಸುತ್ತಿದ್ದಾರೆ. ಶಿವತಂದೆಯನ್ನು ಬಿಟ್ಟು ಬೇರೆ ಯಾರೂ ಈ ಮಾತನ್ನು ಹೇಳಲು ಸಾಧ್ಯ ಇಲ್ಲ. ಬಲೇ ಜನ ಹೇಳುತ್ತಾರೆ ಶಿವೋಹಂ, ಅಂದರೆ ನಾನೇ ಶಿವ ಎಂದು. ಆದರೆ ಶಿವತಂದೆಯ ಬಗ್ಗೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಶಿವತಂದೆ ಯಾವಾಗ ಬರುತ್ತಾರೆ ಅನ್ನುವುದನ್ನು ಯಾರೂ ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಏನನ್ನು ಮಾಡುತ್ತಾರೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಶಿವತಂದೆ ಸ್ವಯಂ ಹೇಳುತ್ತಾರೆ, ಈಗ ಅರ್ಧಾಕಲ್ಪದ ರಾತ್ರಿ ಪೂರ್ಣ ಆಗಿ ಹಗಲು ಪ್ರಾರಂಭ ಆಗುತ್ತಾ ಇದೆ. ಇದು ಅದೇ ಗೀತೆ ಎಪಿಸೋಡ್ ಆಗಿದೆ. ಈಗ ಗೀತೆ ಎಪಿಸೋಡ್ ಪುನರಾವರ್ತನೆ ಆಗುತ್ತಾ ಇದೆ. ಸಾವಿನ ಬಿರುಗಾಳಿ ಕೂಡ ಸಮ್ಮುಖದಲ್ಲೇ ನಿಂತಿದೆ. ಇದು ಅವಶ್ಯವಾಗಿ ಪತಿತ ಜಗತ್ತಾಗಿದೆ. ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಕಷ್ಟಗಳೂ ಕೂಡ ಸಮ್ಮುಖದಲ್ಲೇ ಇದೆ. ತಿಳಿದುಕೊಂಡಿದ್ದಾರೆ, ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಇದರ ಬಗ್ಗೆ ಶಾಸ್ತ್ರದಲ್ಲೂ ಕೂಡ ಗಾಯನ ಇದೆ. ಪ್ರಾಕ
ಪ್ರಾಕೃತಿಕ ವಿಕೋಪದ ಮೂಲಕ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಎಂದು. ಅಂದ ಮೇಲೆ ಅವಶ್ಯವಾಗಿ ಗೀತೆಯ ಭಗವಂತ ಬಂದಿರಲೇಬೇಕು. ಕಲಿಯುಗದ ಅಂತ್ಯದಲ್ಲಿ ಗೀತೆಯ ಭಗವಂತ ಬರುತ್ತಾರೆ. ಸತ್ಯುಗದ ಮೊದಲನೇ ರಾಜಕುಮಾರ ಶ್ರೀಕೃಷ್ಣ ಆಗಿದ್ದಾರೆ. ಅವರು ಪುನಃ ದ್ವಾಪರ ಯುಗದಲ್ಲಿ ಅದೇ ಕೃಷ್ಣನ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ. ಮನುಷ್ಯರಿಗೆ 84 ಶರೀರ ಸಿಗುತ್ತದೆ. 84 ಜನ್ಮದಲ್ಲಿ 84 ಶರೀರ ಸಿಗುತ್ತದೆ. ಒಂದು ಜನ್ಮದ ಶಾರೀರಿಕ ಚಿತ್ರದಂತೆ ಇನ್ನೊಂದು ಜನ್ಮದ ಶಾರೀರಿಕ ಚಿತ್ರ ಇರುವುದಿಲ್ಲ. ಪ್ರತಿ ಜನ್ಮದಲ್ಲೂ ಶಾರೀರಿಕ ಚಿತ್ರ ಬದಲಾಗಿ ಬಿಡುತ್ತದೆ. ಒಂದು ಶರೀರದಂತೆ ಇನ್ನೊಂದು ಶರೀರ ಇರಲು ಸಾಧ್ಯ ಇಲ್ಲ. ಈಗ ಎಲ್ಲರೂ ಕೃಷ್ಣನ ಗಾಯನವನ್ನು ಮಾಡುತ್ತಾರೆ, ಪೂಜೆಯನ್ನು ಮಾಡುತ್ತಾರೆ. ಆದರೆ ಸತ್ಯುಗದ ಕೃಷ್ಣನ ಅದೇ ರೂಪದ ಚಿತ್ರವನ್ನು ಕರೆಕ್ಟಾಗಿ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಕೃಷ್ಣನ ಸತ್ಯುಗದ ಆ ಶಾರೀರಿಕ ಚಿತ್ರದ ಫೋಟೋವನ್ನು ಕಲಿಯುಗದಲ್ಲಿ ತೆಗೆದು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಮಣ್ಣಿನ ಕೃಷ್ಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ, ಪೇಪರ್ನ ಮೇಲೆ ಕೃಷ್ಣನ ಮೂರ್ತಿಯನ್ನು ಬರೆಯುತ್ತಾರೆ. ಆದರೆ ಕರೆಕ್ಟಾಗಿ ಕೃಷ್ಣನ ಅದೇ ಚಿತ್ರವನ್ನು ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಯಾವಾಗ ನೀವು ಧ್ಯಾನಕ್ಕೆ ಹೋಗುತ್ತೀರೋ ಆಗ ಕೃಷ್ಣನ ಕರೆಕ್ಟಾದ ಚಿತ್ರವನ್ನು ನೋಡಿ ಬರುತ್ತೀರಾ. ನೀವು ಧ್ಯಾನಕ್ಕೆ ಹೋದಾಗ, ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ, ಸತ್ಯುಗದಲ್ಲಿ ಕೃಷ್ಣ ಕರೆಕ್ಟಾಗಿ ಯಾವ ರೂಪದಲ್ಲಿ ಇದ್ದಾರೆ ಅನ್ನುವುದನ್ನು ನೋಡಿ ಬರಬಹುದು. ಆದರೆ ಕೃಷ್ಣನ ಫೋಟೋ ತೆಗೆಯಲು ಸಾಧ್ಯ ಇಲ್ಲ. ಮೀರಾ ಕೃಷ್ಣನ ಜೊತೆಗೆ ನೃತ್ಯವನ್ನು ಮಾಡುತ್ತಿದ್ದರು. ಮೀರಾಳ ಹೆಸರು ಬಹಳಷ್ಟು ಪ್ರಸಿದ್ಧ ಇದೆ. ಭಕ್ತ ಶಿರೋಮಣಿ ಎಂದು ಮೀರಾಳಿಗೆ ಗಾಯನವನ್ನು ಮಾಡಲಾಗುತ್ತದೆ. ಕೃಷ್ಣನನ್ನು ಮೀರಾ ನೆನಪು ಮಾಡುತ್ತಿದ್ದರು. ಕೃಷ್ಣನನ್ನು ಮೀರಾ ನೆನಪು ಮಾಡಿದ ತಕ್ಷಣ ಅವರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗುತ್ತಿತ್ತು. ಕೃಷ್ಣನ ಬಗ್ಗೆ ಮೀರಾಳಿಗೆ ಬಹಳಷ್ಟು ಪ್ರೀತಿ ಇತ್ತು. ಸಾಕ್ಷಾತ್ಕಾರದಲ್ಲಿ ಕೃಷ್ಣನನ್ನು ನೋಡುತ್ತಿದ್ದರು. ಆದ್ದರಿಂದ ಮೀರಾ ಪವಿತ್ರ ಆಗಿರಲು ಬಯಸುತ್ತಿದ್ದರು. ಎಲ್ಲರಿಗೂ ಗೊತ್ತಿದೆ, ಸತ್ಯುಗದಲ್ಲಿ ವಿಕಾರ ಇರುವುದಿಲ್ಲ. ಮೀರಾಳಿಗೆ ಕೃಷ್ಣನ ಜೊತೆ ಪ್ರೀತಿ ಜೋಡಣೆ ಆಗಿತ್ತು. ಅಂದ ಮೇಲೆ ಅವಶ್ಯವಾಗಿ ಅವರು ಪವಿತ್ರ ಆಗಿ ಇದ್ದರು. ಈಗ ಕೃಷ್ಣನ ಜೊತೆಗೆ ನಿಮಗೂ ಪ್ರೀತಿ ಜೋಡಣೆ ಆಗಿದೆ. ಅಂದ ಮೇಲೆ ನೀವು ಅವಶ್ಯವಾಗಿ ಪವಿತ್ರರಾಗಬೇಕು. ಏಕೆಂದರೆ ಕೃಷ್ಣ ಇರುವ ಜಗತ್ತಿನಲ್ಲಿ ವಿಕಾರ ಇರುವುದಿಲ್ಲ. ಅಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ. ಕೃಷ್ಣನ ಬಗ್ಗೆ ಪ್ರೀತಿ ಇದೆ. ಕೃಷ್ಣನ ಜಗತ್ತಿಗೆ ಹೋಗಬೇಕು ಎಂದರೆ ಅವಶ್ಯವಾಗಿ ನಾವು ಪವಿತ್ರರಾಗಬೇಕು. ಪತಿತರಿಗೆ ಕೃಷ್ಣನ ಜೊತೆಯ ಅನುಭವ ಆಗಲು ಸಾಧ್ಯ ಇಲ್ಲ. ಪತಿತರ ಜೊತೆಗೆ ಕೃಷ್ಣ ಇರಲು ಸಾಧ್ಯ ಇಲ್ಲ. ಮೀರಾ ಪಾವನ ಆಗಿದ್ದರು. ಆದ್ದರಿಂದ ಮೀರಾಳ ಮಹಿಮೆ ನಡೆಯುತ್ತಿತ್ತು. ಈ ಎಲ್ಲಾ ಮಾತಿನ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ಭಕ್ತರ ಅಲ್ಪಕಾಲದ ಕ್ಷಣಭಂಗುರದ ಭಾವನೆಯನ್ನು ಪೂರ್ಣ ಮಾಡುತ್ತಾರೆ. ಅಂದರೆ ಭಕ್ತರ ಭಾವನೆಯನ್ನು ನೋಡಿ ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಭಕ್ತರಿಗೆ ಸಾಕ್ಷಾತ್ಕಾರ ಆಯಿತು ಅಂದರೆ ಅವರ ಇಚ್ಛೆ ಪೂರ್ಣ ಆಗುತ್ತದೆ. ಅವರು ಯಾವ ಮನೋಕಾಮನೆಯನ್ನು ಇಟ್ಟುಕೊಂಡಿರುತ್ತಾರೋ, ಯಾವ ಮನೋಕಾಮನೆಯನ್ನು ಇಟ್ಟುಕೊಂಡು ಭಕ್ತರು ಭಕ್ತಿಯನ್ನು ಮಾಡುತ್ತಿರುತ್ತಾರೋ, ಪರಮಾತ್ಮ ತಂದೆ ಅಲ್ಪ ಕಾಲಕ್ಕೋಸ್ಕರ ಆ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಅನೇಕ ಪ್ರಕಾರದ ದೇವತೆಗಳು ಇದ್ದಾರೆ. ಆ ದೇವತೆಗಳ ಸಾಕ್ಷಾತ್ಕಾರ ಆಗಬೇಕು ಎಂದು ಭಕ್ತರು ಬಯಸುತ್ತಾರೆ. ಅಂದ ಮೇಲೆ ನಾಟಕದ ಪ್ಲಾನ್ನ ಅನುಸಾರ ಪರಮಾತ್ಮ ತಂದೆ ಅದೇ ದೇವತೆಯ ಸಾಕ್ಷಾತ್ಕಾರವನ್ನು ಮಾಡಿಸಿ ಆ ಭಕ್ತರ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಇದು ಕೂಡ ಫಿಕ್ಸ್ ಆಗಿದೆ. ವೇದ ಶಾಸ್ತ್ರವನ್ನು ಓದುತ್ತಾ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಆದರೆ ಯಾರು ಮುಕ್ತಿ ಜೀವನ್ ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ. ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ವೇದ ಶಾಸ್ತ್ರವನ್ನು ಓದುತ್ತಾ ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಆದರೆ ವೇದ ಶಾಸ್ತ್ರವನ್ನು ಓದುವುದರಿಂದ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಮೊದಲಿನ ಕಾಲದಲ್ಲಿ ಬನಾರಸ್ನಲ್ಲಿ ಅಲ್ಲಿರುವಂತಹ ಬಾವಿಯಲ್ಲಿ ಹೋಗಿ ಬೀಳುತ್ತಿದ್ದರು. ಹಿಂದಿನ ಕಾಲದಲ್ಲಿ ಕಾಶಿಗೆ ಹೋಗಿ ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಬೀಳುತ್ತಿದ್ದರು. ಆ ಬಾವಿಯಲ್ಲಿ ಬಹಳಷ್ಟು ಕತ್ತಿ ಇತ್ತು. ಆ ಕತ್ತಿಯ ಮೇಲೆ ಬಿದ್ದು ಪ್ರಾಣವನ್ನೇ ತ್ಯಾಗ ಮಾಡುತ್ತಿದ್ದರು. ತಿಳಿದುಕೊಳ್ಳುತ್ತಿದ್ದರು, ನಾನು ಶಿವನ ಹೆಸರಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶಿವಪುರಿಗೆ ಹೋಗುತ್ತೇನೆ, ಅಂದರೆ ಮುಕ್ತಿಗೆ ಹೋಗುತ್ತೇನೆ ಎಂದು. ಆದರೆ ಈ ರೀತಿ ಕಾಶಿಯಲ್ಲಿ ಬಾವಿಯಲ್ಲಿರುವ ಕತ್ತಿಯ ಮೇಲೆ ಹಾರುವುದರಿಂದ ಯಾರೂ ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ. ಮುಕ್ತಿಗೆ ಕರೆದುಕೊಂಡು ಹೋಗುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾತ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮನ್ನು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಅವರು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇದ್ದರು. ಸತ್ಯುಗದಲ್ಲಿದ್ದಂತಹ ಲಕ್ಷ್ಮೀ ನಾರಾಯಣರು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇದ್ದರು. ಸತ್ಯುಗದಲ್ಲಿ ಜೀವನ ಬಂಧನ ಇರಲಿಲ್ಲ. ಬಹಳಷ್ಟು ಕಡಿಮೆ ಜನ ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು.
ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಈ ಸಮಯದಲ್ಲಿ ಎಷ್ಟೊಂದು ಕೋಟ್ಯಾಂತರ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಇಷ್ಟೆಲ್ಲ ಜನ ಇರುವುದೇ ಇಲ್ಲ. ಅಂದ ಮೇಲೆ ಇಷ್ಟೆಲ್ಲ ಜನ ಸತ್ಯಯುಗ ಇದ್ದಾಗ ಎಲ್ಲಿದ್ದರು? ಈ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಿಮಗೆ ಸಿಕ್ಕಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ, ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಈ ಪತಿತ ಸೃಷ್ಟಿಯ ಅಂತಿಮ ಸಮಯ ಇದಾಗಿದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ 40,000 ವರ್ಷ ಇರುತ್ತದೆ ಎಂದು. ಆದರೆ ನಿಮಗೆ ಗೊತ್ತಿದೆ ಈಗ ಕಲಿಯುಗದ ಅಂತ್ಯ ಆಗಲೇಬೇಕು. ಆದ್ದರಿಂದ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಪರಮಾತ್ಮ ತಂದೆ. ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮನ ಜನ್ಮಭೂಮಿ ಭಾರತ ಆಗಿದೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಅಂತ್ಯದ ಸೂಚನೆಯನ್ನು ಕೊಡುತ್ತಾರೆ. ವಿನಾಶದ ಸಾಕ್ಷಾತ್ಕಾರವನ್ನು ಕೂಡ ಪರಮಾತ್ಮ ತಂದೆ ಮಾಡಿಸಿದ್ದಾರೆ. ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು ಎಂದು ತೋರಿಸುತ್ತಾರೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಎಷ್ಟೆಷ್ಟು ಸ್ವರ್ಗದ ಸಮೀಪಕ್ಕೆ ನೀವು ಹೋಗುತ್ತೀರೋ ಅಷ್ಟು ನಿಮಗೆ ಸ್ವರ್ಗ ಕಾಣಿಸುತ್ತದೆ. ವ್ಯಕ್ತಿ ಯಾವಾಗ ಮನೆಯ ಸಮೀಪಕ್ಕೆ ಹೋಗುತ್ತಾನೋ ಆಗ ಅವನಿಗೆ ಮನೆಯ ಎಲ್ಲಾ ಮಾತು ನೆನಪಿಗೆ ಬರುತ್ತದೆ. ನಿಮಗೂ ಕೂಡ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಮುಕ್ತಿಗೆ ಹೋಗಿ ನಂತರ ನಾವು ಜೀವನ್ ಮುಕ್ತಿಯಲ್ಲಿ ಬರಬೇಕು. ಮುಕ್ತಿಗೆ ಹೋಗಿ ನಂತರ ನಾವು ಜೀವನ್ ಮುಕ್ತಿಯ ಧಾಮಕ್ಕೆ ಬರುತ್ತೇವೆ. ನಿಮಗೆ ಗೊತ್ತಿದೆ ಅವಶ್ಯವಾಗಿ ಭಾರತ ವಿಶ್ವಕ್ಕೆ ಮಾಲೀಕ ಆಗಿತ್ತು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪ್ರತಿ 5,000 ವರ್ಷದ ನಂತರ ಬಂದು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ. ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ. ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಭವಿಷ್ಯದ ಹೊಸ ಜಗತ್ತು ಈಗ ಸ್ಥಾಪನೆ ಆಗುತ್ತಾ ಇದೆ. ಸಂಗಮ ಯುಗದಲ್ಲೇ ಸ್ಥಾಪನೆ ಆಗುತ್ತದೆ. ಬ್ರಾಹ್ಮಣರಾದ ನೀವು ಇರುವುದೇ ಸಂಗಮ ಯುಗದಲ್ಲಿ. ಕಲಿಯುಗದಲ್ಲಿ ಇರುವವರು ಶೂದ್ರರಾಗಿದ್ದಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಸತ್ಯಯುಗದಲ್ಲಿ ಇರುವಂತವರು ದೇವತೆಗಳಾಗಿದ್ದಾರೆ. ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಸಂಗಮ ಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಇದಕ್ಕೆ ಕಲ್ಯಾಣಕಾರಿ ಸುಂದರವಾದ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಪತಿತ ಭಾರತವನ್ನು ಪಾವನ ಭಾರತವನ್ನಾಗಿ ಮಾಡುತ್ತಿದ್ದಾರೆ. ಈ ಸುಂದರವಾದ ಸಂಗಮ ಯುಗದ ಸಮಯದಲ್ಲಿ ಪತಿತ ಭಾರತ ಪಾವನ ಭಾರತ ಆಗುತ್ತದೆ. ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಯಾವಾಗ ನೀವು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡು ಪತಿತರಾಗುತ್ತೀರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಿಮ್ಮ 84 ಜನ್ಮ ಪೂರ್ಣ ಆಗಿದೆ. ಈಗ ನೀವು ಪತಿತರಾಗಿದ್ದೀರಾ. ಇಲ್ಲಿ ಒಬ್ಬರೂ ಪಾವನರು ಇಲ್ಲ. ಎಲ್ಲರೂ ಭ್ರಷ್ಟಾಚಾರಿಗಳೇ ಆಗಿದ್ದಾರೆ. ಎಲ್ಲರೂ ವಿಕಾರದಿಂದಲೇ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನೀವು ಶ್ರೇಷ್ಠ ದೇವಿ ದೇವತೆ ಆಗಿದ್ದೀರಿ. ನಂತರ ನೀವೇ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಆದಿರಿ. ಈಗ ಬ್ರಾಹ್ಮಣರಾಗಿದ್ದೀರಾ. ಪುನಃ ನೀವೇ ದೇವತೆ ಆಗುತ್ತೀರಾ. ನಂತರ ಪರಮಾತ್ಮ ತಂದೆ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬಂದು ಪ್ರಜಾಪಿತ ಬ್ರಹ್ಮನ ಮುಖದ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಏನನ್ನು ಸ್ಥಾಪನೆ ಮಾಡುತ್ತಾರೆ? ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ನೀವೀಗ ಇಲ್ಲಿಗೆ ಬಂದಿರುವುದೇ ದೇವಿ ದೇವತೆ ಆಗುವುದಕ್ಕೋಸ್ಕರ. ಅಂದ ಮೇಲೆ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ನೀವೀಗ ಇಲ್ಲಿಗೆ ಬಂದಿರುವುದೇ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ. ಈಗ ಮಕ್ಕಳಿಗೆ ಗೊತ್ತಿದೆ, ವಿಕಾರಿಗಳಿಗೆ ಮಧುಬನಕ್ಕೆ ಬರಲು ಅನುಮತಿಯನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆಯ ಸಭೆಗೆ ಬರಲು ವಿಕಾರಿಗಳಿಗೆ ಅನುಮತಿಯನ್ನು ನೀಡುವುದಿಲ್ಲ. ಮೊಟ್ಟ ಮೊದಲು ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಬೇಕು. ಒಮ್ಮೆ ಪ್ರತಿಜ್ಞೆಯನ್ನು ಮಾಡಿ ಒಂದು ವೇಳೆ ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ನೀವು ಸಂಪೂರ್ಣ ಪಾತಾಳಕ್ಕೆ ಹೋಗಿ ಬೀಳುತ್ತೀರಾ. ಚಾಂಡಾಲರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಒಮ್ಮೆ ಪವಿತ್ರರಾಗುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನಂತರ ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿ ಪುನಃ ಪತಿತರಾದರೆ ನೀವು ಸಂಪೂರ್ಣ ಪಾತಾಳಕ್ಕೆ ಹೋಗಿ ಬೀಳುತ್ತೀರಾ. ಆಗ ಚಾಂಡಾಲರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಯಾವ ಪತಿತರೂ ಬರಬಾರದು. ಒಂದು ವೇಳೆ ಬ್ರಾಹ್ಮಣಿಯರು ಗೊತ್ತಿಲ್ಲದೆ ಯಾರಾದರೂ ಪತಿತರನ್ನು ಪರಮಾತ್ಮ ತಂದೆಯ ಸಭೆಗೆ ಕರೆದುಕೊಂಡು ಬಂದರೆ ಕರೆದುಕೊಂಡು ಬಂದಂತಹ ಬ್ರಾಹ್ಮಣಿಯರ ಮೇಲೂ ಕೂಡ ದೋಷ ಬಂದು ಬಿಡುತ್ತದೆ.
ಇಬ್ಬರೂ ಕೂಡ ಚಾಂಡಾಲರಾಗಿ ಬಿಡುತ್ತಾರೆ. ಯಾರು ಪಾವನ ಆಗುವುದಿಲ್ಲವೋ ಅವರು ಪರಮಾತ್ಮ ತಂದೆಯ ಸಭೆಗೆ ಬರಲು ಪರಮಾತ್ಮ ತಂದೆ ಅವರಿಗೆ ಅನುಮತಿಯನ್ನು ಕೊಡುವುದಿಲ್ಲ. ಯಾರು ಪತಿತರಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆಯ ಸಭೆಗೆ ಬಂದು ಜ್ಞಾನವನ್ನು ಕೇಳಲು ತಂದೆ ಅನುಮತಿಯನ್ನು ಕೊಡುವುದಿಲ್ಲ. ಅವರು ಪರ್ಸನಲ್ ಆಗಿ ಬಂದು ಸೆಂಟರ್ನಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳಬಹುದು. ಆದರೆ ಪತಿತ ಆತ್ಮರು ಪರಮಾತ್ಮ ತಂದೆಯ ಸಭೆಗೆ ಬರಲು ಸಾಧ್ಯ ಇಲ್ಲ. ಒಂದು ವೇಳೆ ಅಪ್ಪಿ ತಪ್ಪಿ ಯಾರಿಗೂ ಗೊತ್ತಾಗದಂತೆ ನೀವು ಪರಮಾತ್ಮ ತಂದೆಯ ಸಭೆಗೆ ಪತಿತರನ್ನು ಕರೆದುಕೊಂಡು ಹೋದರೆ ನಿಮಗೂ ಜೋರಾಗಿ ಪೆಟ್ಟು ಬೀಳುತ್ತದೆ. ನಿಮಗೆ ಗೊತ್ತಿಲ್ಲದೆ ನೀವು ಪತಿತರನ್ನು ಪರಮಾತ್ಮ ತಂದೆಯ ಸಭೆಗೆ ಕರೆದುಕೊಂಡು ಹೋದರೆ ಕರೆದುಕೊಂಡು ಹೋದಂತಹ ಬ್ರಾಹ್ಮಣಿಯರಿಗೂ ಕೂಡ ಜೋರಾಗಿ ಪೆಟ್ಟು ಬೀಳುತ್ತದೆ. ಬಹಳಷ್ಟು ಜನ ಮಕ್ಕಳು ಪರಮಾತ್ಮ ತಂದೆಯ ಸಭೆಗೆ ಬರುತ್ತಿರುತ್ತಾರೆ. ಎಲ್ಲರಿಗೂ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತಿದ್ದೇವೆ. ಅಂದ ಮೇಲೆ ನಾವು ಅವಶ್ಯವಾಗಿ ಪವಿತ್ರರಾಗಬೇಕು. ಮೀರಾ ಪವಿತ್ರ ಆಗಿದ್ದರು, ಆದ್ದರಿಂದ ಮೀರಾಳಿಗೆ ಬಹಳಷ್ಟು ಗೌರವ ಇತ್ತು. ನೀವು ಈಗ ಇಲ್ಲಿ ಜ್ಞಾನಾಮೃತವನ್ನು ಕುಡಿಸುತ್ತೀರಾ? ಆದರೂ ಜಗತ್ತಿನ ಜನ ಹೇಳುತ್ತಾರೆ ನಮಗೆ ವಿಷ ಬೇಕು ಎಂದು. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವನ್ನು ಮಾಡುತ್ತಾರೆ. ವಿಕಾರ ಅನ್ನುವ ವಿಷಕ್ಕೋಸ್ಕರ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವನ್ನು ಮಾಡುತ್ತಾರೆ. ಇಲ್ಲಿ ಕೃಷ್ಣನ ಮಾತಂತೂ ಇಲ್ಲ. ಭಗವಂತನ ಹೆಸರನ್ನು ಗೀತೆಯಲ್ಲಿ ತೋರಿಸುವ ಬದಲು ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ಹಾಕುವ ಬದಲು ಕೃಷ್ಣನ ಹೆಸರನ್ನು ಹಾಕಿರುವುದು ಬಹಳ ದೊಡ್ಡ ತಪ್ಪಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತರು ಹೇಳುತ್ತಾರೆ, ಭಕ್ತಿಯ ನಂತರ ಭಗವಂತ ಬರುತ್ತಾರೆ. ಭಕ್ತಿಯ ಫಲವನ್ನು ನೀಡಲು ನಾವು ಭಕ್ತಿಯನ್ನು ಮಾಡಿದ ನಂತರ ಭಕ್ತಿಯ ಫಲವನ್ನು ನೀಡಲು ಭಗವಂತ ಬರುತ್ತಾರೆ ಎಂದು ಭಕ್ತರು ಹೇಳುತ್ತಾರೆ. ಅಂದ ಮೇಲೆ ಭಕ್ತಿ ನಿಷ್ಫಲ ಆಯಿತು ತಾನೆ. ಆದರೆ ಭಕ್ತರಿಗೆ ಏನೂ ಗೊತ್ತಿಲ್ಲ. ಭಾರತ ಚಿನ್ನದ ಯುಗ ಆಗಿತ್ತು, ಈಗ ಕಬ್ಬಿಣದ ಯುಗ ಆಗಿದೆ. ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಎಲ್ಲರೂ ಪತಿತರೇ ಆಗಿದ್ದಾರೆ. ಆದರೆ ನೀವು ನರಕವಾಸಿಯಾಗಿದ್ದೀರಾ, ಪತಿತರಾಗಿದ್ದೀರಾ ಎಂದು ಹೇಳಿದರೆ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಬಂದು ಯಾವಾಗ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದರೋ ಆಗ ಭಾರತ ಸ್ವರ್ಗ ಆಗಿತ್ತು. ಈಗ ಎಲ್ಲರೂ ತಿಳುವಳಿಕೆಹೀನರಾಗಿರುವ ಕಾರಣ ಕಂಗಾಲಾಗಿದ್ದಾರೆ. ಯಾವಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಆಗ ಭಾರತ ಎಷ್ಟೊಂದು ಶ್ರೇಷ್ಠ ಆಗಿತ್ತು. ಹೇಳುತ್ತಾರೆ ಸ್ವರ್ಗ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಎಂದು. ನಂತರ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಅಂದರೆ ಆ ಮಾತನ್ನು ಜನ ಓದಿ ತಿಳಿದುಕೊಳ್ಳುತ್ತಾರೆ. ಸ್ವರ್ಗದಲ್ಲೂ ಕೂಡ ಅಸುರರು ಇದ್ದರು ಎಂದು. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಆದರೆ ಶಾಸ್ತ್ರದಲ್ಲಿ ಸ್ವರ್ಗದಲ್ಲೂ ಅಸುರರು ಇದ್ದಾರೆ ಅನ್ನುವ ಮಾತನ್ನು ಬರೆದಿದ್ದಾರೆ. ಆ ಮಾತನ್ನು ಓದಿ ಜನ ತಿಳಿದುಕೊಳ್ಳುತ್ತಾರೆ ಸ್ವರ್ಗದಲ್ಲೂ ಅಸುರರು ಇದ್ದರು ಎಂದು. ಈ ಶಾಸ್ತ್ರದಿಂದ ಯಾರೂ ಸದ್ಗತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈ ಶಾಸ್ತ್ರ ಸದ್ಗತಿಗೋಸ್ಕರ ನಿರ್ಮಾಣ ಆಗಿಲ್ಲ. ಪರಮಾತ್ಮ ತಂದೆ ಬಂದ ನಂತರ ಸರ್ವರಿಗೂ ಸದ್ಗತಿ ಸಿಗಲು ಸಾಧ್ಯ. ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದ ನಂತರ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಇದು ರಾವಣ ರಾಜ್ಯ ಆಗಿದೆ, ಆದ್ದರಿಂದ ಎಲ್ಲರೂ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜ್ಞಾನದ ಸಾಗರ ಪರಮಾತ್ಮ ತಂದೆ ಎಲ್ಲರನ್ನು ಸದ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ. ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಪ್ರತಿಯೊಂದು ಆತ್ಮಕ್ಕೂ ಅವಿನಾಶಿ ಪಾತ್ರ ಸಿಕ್ಕಿದೆ. ಆತ್ಮ ಶಾಂತಿ ಧಾಮದಿಂದ ಈ ಸೃಷ್ಟಿಗೆ ಬರುತ್ತದೆ. ಈ ಪೃಥ್ವಿಯಲ್ಲಿ ಬಂದು ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಶಾಂತಿ ಧಾಮದಿಂದ ಆತ್ಮ ಈ ಭೂಮಿಯ ಮೇಲೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಅವಿನಾಶಿಯಾಗಿದೆ, ನಾಟಕ ಕೂಡ ಅವಿನಾಶಿಯಾಗಿದೆ. ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಎಲ್ಲಾ ಆತ್ಮರು ಅವಿನಾಶಿ ಪಾತ್ರಧಾರಿಗಳೇ ಆಗಿದ್ದಾರೆ. ಈ ನಾಟಕದಲ್ಲಿರುವ ಎಲ್ಲಾ ಆತ್ಮರು ಅವಿನಾಶಿ ಪಾತ್ರಧಾರಿಗಳೇ ಆಗಿದ್ದಾರೆ. ಎಲ್ಲಾ ಆತ್ಮರು ಪರಮಧಾಮದ ನಿವಾಸಿಗಳೇ ಆಗಿದ್ದಾರೆ. 84 ಜನ್ಮದ ಬಗ್ಗೆ ಗಾಯನ ಇದೆ. ಜಗತ್ತಿನ ಜನ 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಇದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಆಯಿತು ತಾನೆ. ಪರಮಾತ್ಮ ತಂದೆ ಭಾರತದವರಿಗೆ ಉಪಕಾರವನ್ನು ಮಾಡಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ರಾವಣ ಬಂದು ಅಪಕಾರವನ್ನು ಮಾಡಿ ನರಕವನ್ನು ನಿರ್ಮಾಣ ಮಾಡುತ್ತಾರೆ. ಇದು ಸುಖ ದುಃಖದ ಆಟ ಆಗಿದೆ, ಇದು ಮುಳ್ಳಿನ ಕಾಡಾಗಿದೆ. ಪರಮಾತ್ಮ ತಂದೆ ಬಂದು ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ. ಎಲ್ಲಾ ಮುಳ್ಳಿಗಿಂತ ಬಹಳ ದೊಡ್ಡ ಮುಳ್ಳು ಅಂದರೆ ಕಾಮ ವಿಕಾರ ಆಗಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪಾವನ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಯಾರು ಪಾವನ ಆಗುತ್ತಾರೋ ಅವರೇ ಪಾವನ ಜಗತ್ತಿಗೆ ಮಾಲೀಕರಾಗುತ್ತಾರೆ. ಪರಮಾತ್ಮ ತಂದೆ ಬಂದಿರುವುದೇ ಸಹಜ ಯೋಗವನ್ನು ಕಲಿಸುವುದಕ್ಕೋಸ್ಕರ.
ಪರಮಾತ್ಮ ತಂದೆ ಹೇಳುತ್ತಾರೆ, ಪ್ರಿಯತಮನಾದ ನನ್ನನ್ನು ನೀವು ನೆನಪು ಮಾಡಿ. ಎಲ್ಲ ಆತ್ಮರಿಗೂ ಪ್ರಿಯತಮ ಒಬ್ಬ ಪರಮಾತ್ಮ ಆಗಿದ್ದಾರೆ. ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಪ್ರಿಯತಮ ಆದಂತಹ ಪರಮಾತ್ಮನಿಗೆ ಪ್ರೇಮಿಕೇರಿ ಆಗಿದ್ದೀರಾ. ಪರಮಾತ್ಮ ತಂದೆ ಬಂದು ಎಲ್ಲರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಪತಿತ ಆತ್ಮರಾದ ನೀವು ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ನಾಟಕದ ಅನುಸಾರ ಯಾವಾಗ ಸಮಯ ಬರುತ್ತದೆಯೋ ಆಗ ಮಕ್ಕಳನ್ನು ಪಾವನ ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ. ಮೃತ್ಯು ಲೋಕದಲ್ಲಿ ಇದು ಅಂತಿಮ ಯುದ್ಧ ಆಗಿದೆ. ಅಮರ ಲೋಕದಲ್ಲಿ ಯುದ್ಧ ನಡೆಯುವುದಿಲ್ಲ, ಅದು ರಾಮರಾಜ್ಯ ಆಗಿದೆ. ಅಮರ ಲೋಕದಲ್ಲಿ ಇರುವವರೆಲ್ಲ ಧರ್ಮಾತ್ಮರೇ ಆಗಿದ್ದಾರೆ, ಇಲ್ಲಿ ಇರುವವರೆಲ್ಲ ಪಾಪಾತ್ಮರೇ ಆಗಿದ್ದಾರೆ. ಎಲ್ಲರೂ ಪಾಪವನ್ನೇ ಮಾಡುತ್ತಿರುತ್ತಾರೆ. ಪುಣ್ಯಾತ್ಮರ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಒಂದು ಸೆಕೆಂಡ್ನಲ್ಲಿ ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತೇನೆ. ಕೇವಲ ಈ ಒಂದು ಅಂತಿಮ ಜನ್ಮದಲ್ಲಿ ನಾವು ಏರುವ ಕಲೆಗೆ ಹೋಗುತ್ತೇವೆ. ನಾವು ಏರುವ ಕಲೆಗೆ ಹೋಗಲು ಇದೊಂದೇ ಅಂತಿಮ ಜನ್ಮ ಸಾಕು. ಇಳಿಯುವ ಕಲೆಯಲ್ಲಿ ಬರಲು 84 ಜನ್ಮ ಬೇಕಾಗುತ್ತದೆ. ನಾವು 84 ಜನ್ಮವನ್ನು ಪಡೆದುಕೊಂಡು ಇಳಿಯುವ ಕಲೆಯಲ್ಲಿ ಬರುತ್ತೇವೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಕುಳಿತರು ನಿಂತರು ತಂದೆಯಾದ ನನ್ನನ್ನು ನೆನಪು ಮಾಡಿ. ಸಾಧುಗಳ ಉದ್ಧಾರವನ್ನು ಮಾಡಲು ನಾನು ಬರಬೇಕಾಗುತ್ತದೆ. ಜಗತ್ತಿನಲ್ಲಿರುವ ಸಾಧುಗಳ ಉದ್ಧಾರವನ್ನು ಕೂಡ ಮಾಡಲು ನಾನೇ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ತಮೋ ಪ್ರಧಾನ ಬುದ್ಧಿ ಇರುವಂತಹ ಮನುಷ್ಯರು ಯಾವ ಮಾತನ್ನು ಕೇಳುತ್ತಾರೋ ಅದನ್ನೇ ಸತ್ಯ ಸತ್ಯ ಎಂದು ಹೇಳುತ್ತಿರುತ್ತಾರೆ. ಎಲ್ಲರೂ ಅಂಧಶ್ರದ್ಧೆಯಲ್ಲಿ ಇದ್ದಾರೆ. ಇದಕ್ಕೆ ಮೂಢನಂಬಿಕೆ ಎಂದು ಕರೆಯಲಾಗುತ್ತದೆ. ಗೊಂಬೆಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಅವರ ಜೀವನ ಚರಿತ್ರೆಯ ಬಗ್ಗೆ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಿದ್ದಾರೆ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಶಾಸ್ತ್ರದಲ್ಲಿ ಇರುವಂಥದ್ದು ಶಾಸ್ತ್ರದ ಫಿಲಾಸಫಿ ಆಗಿದೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಕೂಡ ಪರಂಪಿತ ಪರಮಾತ್ಮ ತಂದೆಯ ಬಗ್ಗೆ ಯಥಾರ್ಥವಾಗಿ ಗೊತ್ತಿಲ್ಲ. ಪರಂಪಿತ ಪರಮಾತ್ಮ ತಂದೆಯ ಬಗ್ಗೆ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುವ ಒಬ್ಬ ಮನುಷ್ಯರೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ. ಮನುಷ್ಯರಾಗಿದ್ದರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮನುಷ್ಯರು ಪ್ರಾಣಿಗಿಂತ ಕನಿಷ್ಠ ಆಗಿದ್ದಾರೆ. ದೇವತೆಗಳ ಮುಂದೆ ಹೋಗಿ ಮಹಿಮೆಯನ್ನು ಮಾಡುತ್ತಾರೆ, ನೀವು ಸರ್ವಗುಣ ಸಂಪನ್ನ ಆಗಿದ್ದೀರಾ ಎಂದು. ಹಾಗೆ ನೋಡಿದರೆ ಇಬ್ಬರೂ ಮನುಷ್ಯರೇ ಆಗಿದ್ದಾರೆ. ದೇವತೆಗಳು ಮನುಷ್ಯರೇ, ಕಲಿಯುಗದಲ್ಲಿರುವ ಮನುಷ್ಯರು ಮನುಷ್ಯರೇ. ಆದರೆ ಈ ಕಲಿಯುಗಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಇಲ್ಲಿ ಇರುವವರೆಲ್ಲ ಮುಳ್ಳೆ ಆಗಿದ್ದಾರೆ. ಪರಮಾತ್ಮ ತಂದೆ ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಿದ್ದಾರೆ. ಭಾರತ ಸತ್ಯದ ಜಗತ್ತಾಗಿತ್ತು, ನಂತರ ರಾವಣ ಬಂದು ಅಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುವಂತವರು ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಬ್ರಾಹ್ಮಣ ಮಕ್ಕಳಿಗೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಸತ್ಯಯುಗದಲ್ಲಿ ಈ ಜ್ಞಾನ ನಿಮಗೆ ಇರುವುದಿಲ್ಲ. ಈಗ ನೀವು ಯೋಗದ ಶಕ್ತಿಯಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಶಾರೀರಿಕ ಶಕ್ತಿಯಿಂದ ಎಂದು ಯಾರು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಭಾರತ ವಿಶ್ವಕ್ಕೆ ಮಾಲೀಕ ಆಗಿತ್ತು, ಈಗ ಭಾರತ ಕಂಗಾಲಾಗಿದೆ. ಮನುಷ್ಯರ ಬುದ್ಧಿ ಎಷ್ಟು ಕನಿಷ್ಠ ಆಗಿದೆ ಅಂದರೆ ಹೊರಗಡೆ ಬೋರ್ಡ್ ಅನ್ನು ನೋಡುತ್ತಾರೆ. ಬೋರ್ಡ್ನಲ್ಲಿ ಬರೆಯಲಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರು ಎಂದು. ಆದರೂ ಕೂಡ ಇದು ಈಶ್ವರನ ಕುಟುಂಬ ಎಂದು ಅವರಿಗೆ ಅರ್ಥ ಆಗುವುದಿಲ್ಲ. ಇಷ್ಟೆಲ್ಲ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇದ್ದಾರೆ. ಇದರಲ್ಲಿ ಅಂಧಶ್ರದ್ಧೆಯ ಮಾತಿರಲು ಸಾಧ್ಯ ಇಲ್ಲ. ಇದು ಈಶ್ವರನ ಪರಿವಾರ ಆಗಿದೆ. ಜಗತ್ತಿನ ಜನ ಇದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಅರೆ, ಇದು ಒಂದು ಕುಟುಂಬ ಆಗಿದೆ. ಕುಮಾರ ಕುಮಾರಿಯರು ಇದ್ದಾರೆ ಅಂದ ಮೇಲೆ ಇದು ಮನೆಯಾಗಿದೆ. ಎಷ್ಟೊಂದು ಪ್ರದರ್ಶನವನ್ನು ನೀವು ನಡೆಸುತ್ತೀರಾ, ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ. ಆದರೂ ಎಲ್ಲರೂ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. 7 ದಿನದ ಕೋರ್ಸ್ ಅನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರ ಬುದ್ಧಿಯಲ್ಲಿ ಈ ಮಾತು ಕುಳಿತುಕೊಳ್ಳುತ್ತದೆ, ಬೇಹದ್ದಿನ ತಂದೆ ಪುನಃ ನಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಎಂದು. ಯಾವಾಗ 7 ದಿನದ ಕೋರ್ಸ್ ಚೆನ್ನಾಗಿ ಅರ್ಥ ಆಗುತ್ತದೆಯೋ ಆಗ ಬೇಹದ್ದಿನ ತಂದೆ ಪುನಃ ನಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ.
ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್. ಏರುವ ಕಲೆಗೆ ಹೋಗುವುದಕ್ಕೋಸ್ಕರ ಕುಳಿತರು ನಿಂತರು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ತಂದೆಯ ಸಮಾನ ಎಲ್ಲರ ಮೇಲೂ ಉಪಕಾರವನ್ನೇ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಜ್ಞಾನಾಮೃತವನ್ನು ಕುಡಿಯಬೇಕು ಮತ್ತು ಅನ್ಯರಿಗೂ ಜ್ಞಾನಾಮೃತವನ್ನು ಕುಡಿಸಬೇಕು. ಮುಳ್ಳನ್ನು ಹೂವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ ಮರುಜೀವ ಸ್ಥಿತಿಯ ಮೂಲಕ ಸಾಹಸ ಮತ್ತು ಉತ್ಸಾಹದ ಅವಿನಾಶಿ ಸ್ಟ್ಯಾಂಪನ್ನು ಹಾಕಿಕೊಳ್ಳುವಂತಹ ಪ್ರಾಪ್ತಿಯಿಂದ ಸಂಪನ್ನರಾಗಿ. ಯಾರು ಪ್ರಾಪ್ತಿಯಿಂದ ಸಂಪನ್ನ ಆಗಿರುತ್ತಾರೋ ಅವರ ಪ್ರತಿ ಕ್ಷಣದ ನಡತೆಯಲ್ಲಿ, ಅವರ ನಯನದಲ್ಲಿ, ಅವರ ವರ್ತನೆಯಲ್ಲಿ ಸದಾ ಉಮಂಗುತ್ಸಾಹ ಕಾಣಿಸುತ್ತದೆ. ಆದರೆ ಆ ಸಾಹಸ ಮತ್ತು ಉತ್ಸಾಹದ ಅವಿನಾಶಿ ಸೀಲನ್ನು ಹಾಕಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಹಿಂದಿನ ಸಂಸ್ಕಾರ, ಸ್ವಭಾವ, ಸಂಕಲ್ಪ ಅಥವಾ ಕರ್ಮ ಏನಿದೆ ಅದರಿಂದ ನಾವು ಮರುಜೀವ ಆಗಬೇಕು ಅಥವಾ ಈಶ್ವರಿಯ ಮರ್ಯಾದೆಗೆ ವಿಪರೀತವಾದಂತಹ ಸ್ವಭಾವ ಸಂಸ್ಕಾರ ನನ್ನಲ್ಲಿ ಏನಿದೆ ಅಥವಾ ಈಶ್ವರಿಯ ಮರ್ಯಾದೆಗೆ ವಿಪರೀತವಾದಂತಹ ಯಾವ ಸಂಕಲ್ಪ ನನ್ನಲ್ಲಿ ನಡೆಯುತ್ತಿದೆ ಅಥವಾ ಯಾವ ಕರ್ಮವನ್ನು ನಾನು ಮಾಡುತ್ತಿದ್ದೇನೆ ಅದರಿಂದ ಮರುಜೀವಿ ಆಗಬೇಕು. ಪ್ರತಿಜ್ಞೆ ಅನ್ನುವ ಸ್ವಿಚ್ ಅನ್ನು ಸೆಟ್ ಮಾಡಿಕೊಂಡು ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿಜ್ಞೆಗೆ ತಕ್ಕಂತೆ ನಡೆಯುತ್ತಾ ಇರಿ. ಸಾಹಸದ ಜೊತೆಗೆ ಉತ್ಸಾಹ ಉಳ್ಳವರಾಗಿ, ಆಗ ಪ್ರಾಪ್ತಿಯ ಹೊಳಪು ದೂರದಿಂದಲೇ ಕಾಣಿಸುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಜಾತ್ರೆ ಅಥವಾ ಗಲಾಟೆಯ ಮಧ್ಯದಲ್ಲಿ ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುವವರೇ ಧಾರಣಾಮೂರ್ತಿಗಳಾಗಿದ್ದಾರೆ. ಈಗ ನಾವು ಧಾರಣಾಮೂರ್ತಿಗಳಾಗಬೇಕು. ಅದಕ್ಕೋಸ್ಕರ ಗುಂಪಿನ ಮಧ್ಯದಲ್ಲಿ ಇರುವಾಗ, ಗಲಾಟೆಯ ಮಧ್ಯದಲ್ಲಿ ಇರುವಾಗ ನಮ್ಮ ಸ್ಥಿತಿ ಡಬ್ಬಲ್ ಹಗುರ ಆಗಿರಬೇಕು. ನಾವು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಆಗ ನಾವು ಧಾರಣಾಮೂರ್ತಿಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.